ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಎಂತ ತ್ಯಾಗ ಮಾಡಕ್ ಹೊರಟಿದ್ಲು ಅನ್ನೋದನ್ನ ನೀವ್ ಗಮನಿಸ್ತಾನೆ ಇಲ್ಲ. ನಾನ್ ಈ ಮನೆಯವ್ರಿಗೆ ವಿಷ ಹಾಕಲ್ಲ, ಅದು ಬೇರೆ ಮಾತು. ಆದ್ರೆ ಮೀರಾ ನಾನ್ ವಿಷ ಹಾಕಿದ್ದೀನಿ ಅಂತ ಅನ್ಕೊಂಡಿದ್ದಾಳೆ. ಅವಳು ಮನ್ಸ್ ಮಾಡಿದ್ರೆ ಅವಳ ಅನುಮಾನನ ಅಲ್ಲೇ ಎಲ್ರ ಮುಂದೆ ಹೇಳಿ ನನ್ ಮೇಲೆ ಆರೋಪ ಹೊರಿಸ್ಬೋದಾಗಿತ್ತು. ಆದ್ರೆ ಅವಳು ಆ ರೀತಿ ಮಾಡ್ಲಿಲ್ಲ. ಆ ಹಲ್ವಾನ ಸಾಕೆ ತೋರ್ ತಿಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗತ್ತೆ ಅಂತ ಗೊತ್ತಾಗಿ ಒಂದು ಮಾತಾಡ್ದೆ ಈ ಹುಡುಗಿನ ಆ ಹಲ್ವಾ ತಿಂದಿದ್ದಾಳೆ. ಈ ಮನೆ ಮಗನ ಪ್ರಾಣನ ಉಳಿಸೋದಕ್ಕೋಸ್ಕರ ತನ್ನ ಪ್ರಾಣನ ಒತ್ತೆ ಇಟ್ಟಿದ್ದಾಳಮ್ಮ ಈ ಮೀರಾ. ಅದ್ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಒಂದ್ ವೇಳೆ ಅದ್ರಲ್ಲಿ ವಿಷ ಇದ್ದು ಇವಳು ಅದನ್ನ ತಿಂದಿದ್ರೆ ಎಲ್ಲರ ಜೀವಕ್ಕೋಸ್ಕರ ತನ್ನ ಪ್ರಾಣನ ಪಣಕ್ಕಿಟ್ಟ ಹಾಗಾಗ್ತಿರ್ಲಿಲ್ವಾ? ತನ್ನ ಜೀವನ ಪಣಕ್ಕಿಟ್ಟು ಮನೆಯವ್ರ ಜೀವನೆಲ್ಲ ಕಾಪಾಡ್ದ ಹಾಗಾಗ್ತಿರ್ಲಿಲ್ವಾ? ಅವಳು ಇಲ್ಲಿಗೆ ಬರೋದ್ ಬೇಡ. ಅಯ್ಯೋ ಅದು ಹೇಗಾಗುತ್ತೆ? ಇರಿ ನಾನೇ ಕರ್ಕೊಂಡ್ ಬರ್ತೀನಿ. ಸಾಕೇತ್, ಬೇಡ ಅಂತ ಹೇಳದ್ನಲ್ಲಪ್ಪ. ಆ ಹುಡುಗಿ ಇಲ್ಲಿಗೆ ಬಂದ್ರೆ ರಂಪ ಮಾಡ್ತಾಳೆ, ರೂಮಲ್ಲೇ ಓದ್ಕೊಂಡು ತೆಪ್ಪಗಿರ್ಲಿ, ಇಲ್ಲಾಂದ್ರೆ ಅನಾವಶ್ಯಕವಾಗಿ ತರಲೆ ಮಾಡ್ತಾಳೆ. ಯಾಕಮ್ಮ, ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಏನಾದರೂ ಪ್ರಾಬ್ಲಮ್ ಆಯ್ತಾ? ಅವಳು ಮನ್ಸಿಗೆ ಹೇಗೆ ಬರುತ್ತೋ ಹಾಗೆ ನಡ್ಕೊಳ್ಳೋದಕ್ಕೆ ಬಿಡಿ, ಎಲ್ಲ ವಿಷಯಕ್ಕೂ ಬಲವಂತ ಸರಿಯಲ್ಲ. ಅಮ್ಮ ಅಕ್ಕಂಗೆ ಏನಾಗಿದೆ? ಎಲ್ರೂ ಅವಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ, ಆದ್ರೂ ಅವಳು ಯಾಕೆ ಹೀಗೆ ಆಡ್ತಾಳೆ? ನಾನು ಅವಳ ನಿರ್ಧಾರ ಬದಲಾಯಿಸಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ, ಆದ್ರೂ ಅವಳು ನನ್ನ ಮಾತು ಕೇಳ್ತಾನೆ ಇಲ್ಲ. ಕೊನೆಗೆ ಭಾವನೆ ಬಂದು ನಾವು ಅಹಲ್ಯ ಮನ್ಸಿಗೆ ನೋವಾಗ ಹಂಗೆ ಯಾವ ಕೆಲಸನೂ ಮಾಡಲ್ಲ, ಜೀವನ ತುಂಬಾ ದೊಡ್ಡದು, ಇಂಥ ಸಂತೋಷ ನಮಗೆ ಮುಂದೆ ಸಿಗುತ್ತೆ ಅಂತ ಅವಳಿಗೆ ಸಮಾಧಾನ ಮಾಡಿದ್ರು. ಇದು ಯಾಕೋ ನಂಗೆ ಸರಿ ಕಾಣಿಸ್ತಿಲ್ಲ. ಏನಾಯ್ತು ಆ ಸಿನಿಮಾ ಈ ಸಿನಿಮಾಗಳಂತ ನೋಡಿ ಮನೆಯಾಳ ಐಡಿಯಾ ಮಾಡ್ತೀಯ, ಎಲ್ಲರಿಂದನು ಬಯಸ್ಕೋತೀಯ? ನೋಡು ಈಗ ಎಲ್ಲರಿಂದ ಒಗ್ಳಿಸ್ಕೊಳ್ಳುವಂಥ ಟೈಮ್ ಬಂದಿದೆ. ಅಣ್ಣ ಅದಕ್ಕೆ ಟ್ರಿಪ್ಗೆ ಹೋಗೋದಕ್ಕೆ ಒಪ್ಸು, ಏನಾದರೂ ಒಂದು ಐಡಿಯಾ ಮಾಡು. ನಿನ್ನ ಟ್ರಿಕ್ಸ್ಗಳೆಲ್ಲ ಸಖತ್ತಾಗಿ ವರ್ಕ್ ಆಗುತ್ತೆ ಕಣೆ. ಅಣ್ಣ ಅದಕ್ಕೆ ಕಳಿಸೋದಕ್ಕೆ ನನಗಿರೋ ಒಂದೇ ಒಂದು ದಾರಿ ಅಂದರೆ ನೀನು ಕಣೆ, ಪ್ಲೀಸ್. ಆಯಿತು, ಒಪ್ಪಿಸ್ತೇನೆ. ಗುಡ್ ಗುಡ್, ಹಾಗಿದ್ರೆ ಬಾ ಬಾ ಮೀರಾ.